ಪುನೀತ್ ರಾಜ್ಕುಮಾರ್ ಅವರ ಕೊನೆ ಚಿತ್ರ ಜೇಮ್ಸ್ ಚಿತ್ರಮಂದಿರದಿಂದ ತೆಗೆಯಬಾರದು ಅದನ್ನ ತೆಗೆಯುವಂತೆ ಒತ್ತಡ ಹಾಕ್ತಾ ಇರೋ ಬಿಜೆಪಿ ಶಾಸಕರ ನಡೆ ಖಂಡನೀಯ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮಗಳು ಕೇಳಿದ ಪ್ರಶ್ನೆಗಳಿಗೆ ಬುಧವಾರ ಪ್ರತಿಕ್ರಿಯೆ ನೀಡಿದ ಅವರು, ನನಗೆ ಹಲವು ಚಿತ್ರಮಂದಿರಗಳ ಮಾಲೀಕರು ಕರೆ ಮಾಡಿದ್ದಾರೆ. ಅಪ್ಪು ಕನ್ನಡ ಚಿತ್ರರಂಗದ ಖ್ಯಾತ ನಟ, ನನ್ನ ಆತ್ಮೀಯ, ದೇಶದ ಇತಿಹಾಸದಲ್ಲಿ ಅಪಾರ ಜನರಿಂದ ಗೌರವ ಸಂಪಾದಿಸಿದವರು. ಅವರ ಕೊನೆಯ ಚಿತ್ರಕ್ಕೆ ತೊಂದರೆ ನೀಡಲಾಗ್ತಿದೆ. ಬಿಜೆಪಿ ಅವರಿಗೆ ಮಾನವೀಯತೆ ಇರಬೇಕಿತ್ತು, ಆದರೆ ಅದು ಕಾಂತಿಲ್ಲ. ಬೆಂಗಳೂರಿನ ಬಿಜೆಪಿ ಶಾಸಕರು ಚಿತ್ರಮಂದಿರಗಳಲ್ಲಿ ಜೇಮ್ಸ್ ಚಿತ್ರ ತೆಗೆಯುವಂತೆ ಕರೆ ನೀಡುತ್ತಿದ್ದಾರೆ. ಕಾಶ್ಮೀರ್ ಫೈಲ್ಸ್ ಚಿತ್ರವನ್ನ ಯಾವುದೇ ರೀತಿಯ ಪ್ರಚಾರ ಮಾಡಿಕೊಳ್ಳಲಿ, ಅವರು ತಮ್ಮ ಪಕ್ಷಕ್ಕೆ ಅನುಕೂಲವಾಗುವಂತೆ ಚಿತ್ರಕಥೆ ಮಾಡಿ ಸಿನಿಮಾ ಮಾಡಿದ್ದಾರೆ. ಮಹಾತ್ಮ ಗಾಂಧಿ, ಇಂದಿರಾ ಗಾಂಧಿ ಹತ್ಯೆಗಿಂತಲೂ ಚಿತ್ರಕಥೆ ಬೇಕಾ? ಅವರು ವಾಸ್ತವಾಂಶ ಬಿಟ್ಟು ಏನು ಮಾಡ್ತಾರೋ ಮಾಡಿ, ಅದು ಅವರ ಪಕ್ಷದ ಅಜೆಂಡಾ. ಈ ಚಿತ್ರ ತಯಾರಿಕರನ್ನ ಕರೆದು ಸನ್ಮಾನ ಮಾಡಿ ತೆರಿಗೆ ವಿನಾಯಿತಿ ನೀಡಿದ್ದಾರೆ. ಅದರ ಅಗತ್ಯ ಏನಿತ್ತು, ಅವರು ನಮ್ಮ ವಿರೋಧಿಗಳು ಅಂತ ತೋರಿಸಲು ಈ ರೀತಿ ಮಾಡ್ತಿದ್ದಾರೆ. ಸಂವಿಧಾನದಲ್ಲಿ ನಮಗೆ ನೀಡಲಾಗಿರುವ ಹಕ್ಕನ್ನ ಉಳಿಸಿಕೊಳ್ಳಲು ಹೋರಾಡ್ತಿದ್ದೇವೆ. ಪುನೀತ್ ರಾಜ್ಕುಮಾರ್ ಅವರ ಜೇಮ್ಸ್ ಚಿತ್ರವನ್ನ ಯಾವುದೇ ಚಿತ್ರಮಂದಿರದಿಂದ ತೆಗೆದುಹಾಕಬಾರದು. ಅವರು ಎಷ್ಟು ದಿನ ನಡೆಸ್ತಾರೋ ನಡೆಸಲಿ, ಬಿಜೆಪಿ ಶಾಸಕರ ನಡೆ ಖಂಡನೀಯ. ಶಿವರಾಜ್ಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳದಂತೆ ಮುಖ್ಯಮಂತ್ರಿಗಳು ಕರೆ ಮಾಡಿಸಿದ್ರು, ಆದರೂ ಪರವಾಗಿಲ್ಲ, ನಾವು ನಮ್ಮ ನಾಡಿನ ನೀರಿಗಾಗಿ ಹೋರಾಟ ಮಾಡುತ್ತಿದ್ದೇವೆ. ಜಾತ್ರೆಗಳಲ್ಲಿ ಮುಸಲ್ಮಾನರಿಗೆ ಅವಕಾಶ ನೀಡದಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ, ಜನರಿಗೆ ಕೆಲಸ ಉದ್ಯೋಗ ಕೊಟ್ಟು ಅವರ ಹೊಟ್ಟೆ ತುಂಬಿಸೋ ಯಾವುದೇ ಯೋಜನೆಯನ್ನ ಬಿಜೆಪಿ ಮಾಡಿಲ್ಲ. ಅವರು ಕೇವಲ ಭಾವನಾತ್ಮಕ ವಿಚಾರದಲ್ಲಿ ಚುನಾವಣೆ ನಡೆಸಲು ಪ್ರಯತ್ನಿಸುತ್ತಿದ್ದಾರೆ. ಇನ್ನು ಸಾಕಷ್ಟು ವಿಚಾರಗಳನ್ನು ಅವರು ತರ್ತಾರೆ. ಜನಕ್ಕೆ ಉದ್ಯೋಗ, ರಾಗಿ, ಭತ್ತ, ಜೋಳಕ್ಕೆ ಬೆಂಬಲ ಬೆಲೆ ನೀಡಲಿ, ಅದನ್ನು ಹೊರತುಪಡಿಸಿ ಮಿಕ್ಕಿದ್ದನ್ನೆಲ್ಲ ಮಾಡ್ತಾರೆ. ಕೋವಿಡ್ ಸಮಯದಲ್ಲಿ ಮಾವು ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾಗ ಇವರು ಬೆಳೆ ಕಿತ್ತು ಮಾರುಕಟ್ಟೆಗೆ ಹಾಕಿದ್ರು. ಒಂದೊಂದು ಸಮುದಾಯ ಜನಪ್ರತಿ ತಮ್ಮ ವೃತ್ತಿಯನ್ನು ಮಾಡಿಕೊಂಡು ಬಂದಿದ್ದಾರೆ. ಜಾತ್ರೆ ಸಮಯದಲ್ಲಿ ಸಣ್ಣ ಪುಟ್ಟ ಅಂಗಡಿ ಹಾಕೊಂಡು ವ್ಯಾಪಾರ ಮಾಡ್ತಾರೆ. ದೇವಸ್ಥಾನದಲ್ಲಿ ಅವರು ಅಂಗಡಿ ಹಾಕಬಾರ್ದು ಎಂದಾದರೂ ಏನಾದರೂ ಇದೆಯೇ? ಮಸೀದಿ ಹಾಗೂ ಚರ್ಚ್ ಮುಂದೆ ಯಾರು ಅಂಗಡಿ ಇಟ್ಟು ವ್ಯಾಪಾರ ಮಾಡಬಾರ್ದೆ? ಕೆಲವು ಹುಡುಗರ ವಿರುದ್ಧ ಪ್ರಕರಣಕ್ಕೂ ಇದಕ್ಕೂ ಏನು ಸಂಬಂಧ? ಎಲ್ಲರಿಗೂ ನ್ಯಾಯ ಒದಗಿಸುವ ಕೆಲಸ ಮಾಡಬೇಕು. ಅವನ್ಯಾರೋ ಬಿಜೆಪಿ ಸಂಸದ ಅವನನ್ನ ಪಂಚರ್ ಹಾಕೋರು ಅಂದಿದ್ದ. ಅವರು ಪಂಚರ್ ಹಾಕದಿದ್ರೆ ನಿಮ್ಮ ಗಾಡಿ ಮುಂದಕ್ಕೆ ಹೋಗೋದು ಹೇಗೆ ಅಂತ ಕೊಟ್ಟುಕಿದ್ದಾರೆ. ಕಾರ್ಯಕ್ರಮ ಬಂದಿದ್ದಕ್ಕೆ ಫೋನ್ ಮಾಡಿಸ್ಬಿಟ್ರು, ಅವ್ರು ಯಾರು ಹೇಳಿದ್ರು ಹೋಗ್ಬೇಡಿ, ಅದಕ್ಕೆ ನಾವು ನಿಮ್ದು ರೆಕಮೆಂಡ್ ಮಾಡ್ಬಿಟ್ಟಿದ್ದೀವಿ, ಇರಲಿ ಪರವಾಗಿಲ್ಲ, ಯಾರು ಬರ್ತಾರೋ ಬಿಡ್ತಾರೋ, ನಾಡಿನ ಹಿತಕ್ಕೋಸ್ಕರ ನಾವು ಹೋರಾಟ ಮಾಡಿದ್ದೀವಿ, ಅದನ್ನು ನಾವು ಮುಂದುವರಿಸ್ತೀವಿ. ಫೋನ್ ಮಾಡಿ ತಿಳಿಸಿ ಬರಬೇಡಿ. ಸರಿ, ಇನ್ನೊಂದು, ಮಂಗಳೂರು ಉಡುಪಿಗಳಲ್ಲಿ ಯಾರು ಈಗ ನೆಲದ ಕಾನೂನನ್ನು ಗೌರವ ಕೊಡಲ್ಲ, ಆ ಒಂದು ವಿಷಯ ಇಟ್ಕೊಂಡು ಮುಸ್ಲಿಮರಿಗೆ ವ್ಯಾಪಾರಕ್ಕೆ ಅವಕಾಶವನ್ನು ಕೊಡಬೇಕು. ಜಾತ್ರೆಯಲ್ಲಿ ಇದು ಮಾಡಿಕೊಡ್ಲಿಲ್ಲ ಸರ್ ಅವರಿಗೆ. ನೋಡಿ, ಅವರು ಜನಕ್ಕೆ ಹೊಟ್ಟೆ ತುಂಬುವಂಥದ್ದು, ಕೆಲಸ ಕೊಡುವಂಥದ್ದು, ಉದ್ಯೋಗ ಕೊಡುವಂಥದ್ದು ಏನು ಮಾಡಲಿಲ್ಲ. ಭಾವನಾತ್ಮಕವಾಗಿ ರಾಜಕಾರಣ ಮಾಡಬೇಕು ಎಲೆಕ್ಷನ್ ಹತ್ರ, ಇದಲ್ಲದೆ ಇನ್ನೂ ಬೇಕಾದಷ್ಟು ತರ್ತಾರೆ, ಬೇಕಾದಷ್ಟು ತರ್ತಾರೆ. ಏನು ಜನಕ್ಕೆ ಅನುಕೂಲ ಆಗ್ತಿರೋದಂತ ಉದ್ಯೋಗ ಕೊಡೋಕ್ಕೆ ಏನಾದ್ರು ಸೃಷ್ಟಿ ಮಾಡೋಕ್ಕೆ ಹೇಳ್ರಿ, ರೈತಕ್ಕೆ ಬೆಂಬಲ ಬೆಲೆ ಕೊಡೋಕ್ಕೆ ಹೇಳ್ರಿ, ಹಾಂ, ರಾಗಿಗೆ, ಭತ್ತಕ್ಕೆ, ಜೋಳಕ್ಕೆ ಎಲ್ಲ ಬೆಂಬಲ ಬೆಲೆ ಕೊಡೋಕ್ಕೆ ಹೇಳಿ, ಅದನ್ನು ಬಿಡಲ್ಲ, ಅದನ್ನು ಬಿಟ್ಬಿಟ್ಟು ಬರೀ ಇಂಥ ವಿಚಾರ ಮಾಡ್ತೇನೆ. ಎಷ್ಟು ಮಟ್ಟಿಗೆ ಸರಿ, ಕೇವಲ ಮುಸ್ಲಿಮರಿಗೆ ಅಲ್ಲಿ ಇವರಿಗೆ ಮಾತ್ರ ಬೈಕಾಟ್ ಮಾಡೋದು ಎಷ್ಟು ಮಟ್ಟಿಗೆ? ಅರುಣ್ ಸರ್, ಕೇವಲ ತಳಗಿರಿ. ಈಗ ಒಂದ್ಸತಿ ಮಾವನಹಣ್ಣು ತೋರ್ತು, ನಮ್ಮ ಕಡೆ ಎಲ್ಲ ಮಾವನಹಣ್ಣು ಈ ಸೀಸನ್. ಹೋದ್ಸತಿ ಕೋವಿಡ್ ಶುರು ಆದಾಗ ಮಾವನಹಣ್ಣೇ ಬರಬೇಡಿ ಎಲ್ಲ, ರೈತರು ಎಷ್ಟು ತೊಂದರೆ ಆಯಿತು ಗೊತ್ತಾ ನಿಮಗೆ? ಯಾರು ಇವ್ರು ತೆಗಿತಾರ ಮಾವನಹಣ್ಣು? ಮಾವಿನಕಾಯಿನ ಕೀಳೋಂಥವ್ರು ಪಾಪ ಅವರೇ ತೊಗೊಂಡೋಗಿ ಮಾರ್ಕೆಟ್ಗೆ ಹಾಕ್ತಾರೆ. ಒಬ್ಬೊಬ್ಬರು ಒಂದೊಂದು ವೃತ್ತಿನ ಕಾಪಾಡ್ಕೊಂಡು ಬರ್ತಾ ಇರ್ತಾರೆ. ಸೊ ಹಂಗೆ ಯಾವುದೋ ಅಂಗಡಿಗಳ ಮುಂದೆ ಏನೋ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇರ್ತಾರೆ. ಏನಿದ್ರಲ್ಲಿ ದೇವಸ್ಥಾನದಲ್ಲಿ ಹಂಗಾರೆ ಯಾವುದಾದ್ರು ಬೇರೆ ದೇವಸ್ಥಾನಗಳಲ್ಲಿ ಇಲ್ಲ ಮಸೀದಿಗಳಲ್ಲಿ ಚರ್ಚ್ ಮುಂದೆ ಹಂಗಾರೆ ಯಾರು ಹಿಂದೂಗಳು ಯಾರು ಕೆಲಸ ಮಾಡಬಾರ್ದ, ಕನ್ಸ್ಟ್ರಕ್ಷನ್ ಕೆಲಸ ಮಾಡಬಾರ್ದ, ಏನು ಮಾಡಬಾರ್ದ, ಯಾರು ಬರಲೇ ಬಿಡಿ ಅಂತಾರೆ. ಯಾರೋ ಹುಡುಗರುಗಳು ತೀರ್ಮಾನಕ್ಕೂ ಸರ್ಕಾರಕ್ಕೂ ಏನು ವ್ಯತ್ಯಾಸ? ಸರ್ಕಾರ ಎಲ್ಲರೂ ಕೂಡ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ, ಎಲ್ಲರೂ ಕೂಡ ವ್ಯಾಪಾರ ವಹಿವಾಟು ವ್ಯವಹಾರ ಮಾಡೋಂಥ ಕೆಲಸ ಮಾಡಬೇಕು. ಯಾರ್ಯಾರು ಏನೇನು ಕೆಲಸ ಮಾಡಬೇಕು ಆ ಕೆಲಸ ಮಾಡ್ತಾರೆ. ನಾನು ಯಾರೋ ಒಬ್ಬ ಹೇಳ್ತಿದ್ದ ಪಂಚರ್ ಹಾಕೋ ನೀವು ಅಂತ ಅಂದ್ಬಿಟ್ಟು, ಪಂಚರ್ ಹಾಕ್ತಿದ್ರೆ ಗಾಡಿನೇ ಹೊಡೆದ್ರಲ್ಲ. ಎಂ ಪಿ ಜನ ಪಂಚರ್ ಹಾಕೋರು, ಪಂಚರ್ ಹಾಕೋರು ಎನ್ ಎಸ್ ಹೇಳೋದು 3 ಲಕ್ಷ ಇಲ್ಲ ಅಂತ ಹೇಳ್ತೀವಿ. ಸೂರ್ಯ ಪಂಚರ್ ಹಾಕ್ತಿಲ್ಲ ಅಂತಂದ್ರೆ ಗಾಡಿ ಓಡಿಸೋರು. ಸರಿ, ಇದು